ಮಹಾತ್ಮ ಗಾಂಧೀಜಿಯವರ ಹತ್ಯೆ ಆದಂಥ ದಿನವನ್ನು ಹುತಾತ್ಮರ ದಿನವಾಗಿ ಇಡೀ ದೇಶದಲ್ಲಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ತ್ಯಾಗ ಬಲಿದಾನಗಳನ್ನು ಮಾಡಿ ಹೋರಾಟ ಮಾಡಿ ಬ್ರಿಟಿಷ್ನವರ ವಿರುದ್ಧ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಬಹುಶಃ ನಾವ್ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ. ಅವರೆಲ್ಲರೂ ಕೂಡ ಗಾಂಧೀಜಿಯವರ ನೇತೃತ್ವದಲ್ಲಿ ಬ್ರಿಟಿಷ್ನವ್ರನ್ನ ಅಧಿಕಾರದಿಂದ ಕೆಳಕ್ಕಿಳಿಸಬೇಕು, ನಾವು ಅಧಿಕಾರ ಅನುಭವಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಲಿಲ್ಲ. ನಿಸ್ವಾರ್ಥತೆಯಿಂದ ಈ ದೇಶ ಗುಲಾಮಗಿರಿಯಿಂದ ಬಿಡುಗಡೆ ಆಗಬೇಕು, ನಮ್ಮದೇ ಆಡಳಿತ ಇರಬೇಕು ಈ ದೇಶದಲ್ಲಿ, ನಮ್ಮನ್ನು ನಾವು ಆಳ್ಕೊಳ್ಬೇಕು, ಅದಕ್ಕೋಸ್ಕರವಾಗಿ ಬ್ರಿಟಿಷ್ನವರನ್ನು ಈ ದೇಶದಿಂದ ತೊಲಗಿಸಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಹಿಂಸಾತ್ಮಕ ಚಳುವಳಿಯನ್ನು ಮಾಡಿ ಬಹುಶಃ ಜಗತ್ತಿನ ಯಾವ ದೇಶದಲ್ಲೂ ಕೂಡ ನಾವು ಅಹಿಂಸಾತ್ಮಕವಾದಂಥ ಸ್ವಾತಂತ್ರ್ಯ ಹೋರಾಟ ನಡೆದಿರ್ತಕ್ಕಂಥ ನಿದರ್ಶನ ಇಲ್ಲ. ಆದರೆ ಗಾಂಧೀಜಿಯವರು ಅಹಿಂಸಾತ್ಮಕವಾದಂಥ ಹೋರಾಟವನ್ನು ಮಾಡಿ ದೀರ್ಘಕಾಲ ಆದರೂ ಕೂಡ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ನಮಗೆ 1947 ಆಗಸ್ಟ್ 14 ಮಧ್ಯರಾತ್ರಿ ಸ್ವಾತಂತ್ರ್ಯ ಸಿಕ್ತು. ಅದಾದ 5 ತಿಂಗಳಲ್ಲೇ 1948 ಜನವರಿ 30 ಮಹಾತ್ಮ ಗಾಂಧೀಜಿಯವರ ಹತ್ಯೆ ಆಗ್ತದೆ. 30 5:17 ಗೋಡ್ಸೆ ಮತ್ತು ಇತರರು ಮಹಾತ್ಮ ಗಾಂಧೀಜಿಯವರನ್ನು ಅವರು ಪ್ರಾರ್ಥನೆಗೆ ಹೊರಟಂಥ ಸಂದರ್ಭದಲ್ಲಿ ಅಲ್ಲೇ ಕಾಯ್ಕೊಂಡಿದ್ದು ಅವ್ರಿಗೆ ಗೊತ್ತಿತ್ತು. ಪ್ರತಿದಿನ 5 ಪ್ರಾರ್ಥನೆ ನಡೀತಾ ಇತ್ತು. ಅವತ್ತು ಸ್ವಲ್ಪ ತಡ ಆಗ್ತದೆ. ಕಾರಣ ಯಾಕಂತಂದರೆ ವಲ್ಲಭಾಯಿ ಪಟೇಲರು ಅವ್ರ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇರ್ತಾರೆ. ಹಾಗಾಗಿ 5 ಮೀರೋಗ್ತದೆ. ಗಾಂಧೀಜಿಯವ್ರ ಜೊತೆಯಲ್ಲಿ ಮನು ಗಾಂಧಿ ಮತ್ತು ಅಬು ಇಬ್ಬರು ಹೆಣ್ಮಕ್ಳು ಇರ್ತಾರೆ ಯಾವಾಗಲೂ. ಅವ್ರ ಮೇಲೆ ಹೆಗಲ ಮೇಲೆ ಭಾರ ಇಟ್ಟುಕೊಂಡು ಮಹಾತ್ಮ ಗಾಂಧೀಜಿಯವರು ಯಾವಾಗಲೂ ಕೂಡ ತಿರುಗಾಡ್ತಾ ಇರ್ತಾರೆ. ಅವ್ರನ್ನ ಮೊಮ್ಮಕ್ಕಳು ಅಂತ ಕರೀತಾರೆ ಗಾಂಧೀಜಿಯವರು. ಅವ್ರ ಮೇಲೆ ಹೆಗಲ ಮೇಲೆ ಇಟ್ಕೊಂಡು ಕೈ ಇಟ್ಕೊಂಡು ಅವರು ಬಿರ್ಲಾ ಭವನದಿಂದ ಪ್ರಾರ್ಥನೆಗೆ ಹೋಗ್ತಾ ಇರ್ತಾರೆ. ಅವರು ಯಾವುದನ್ನು ನಿಲ್ಲಿಸಿದ್ರು ಕೂಡ ಪ್ರಾರ್ಥನೆ ನಿಲ್ಲಿಸ್ತಿರಲಿಲ್ಲ. ಇದು ಗೊತ್ತಿತ್ತು ಅವರಿಗೆ, ನಾಥೂರಾಮ್ ಗೋಡ್ಸೆ ಮತ್ತು ಇತರರಿಗೆ ಈ ರೀತಿ ಬಂದೇ ಬರ್ತಾರೆ ಅಂತೇಳಿ ಕಾಯ್ಕೊಂಡಿದ್ದು ಡೆಲ್ಲಿನಲ್ಲಿದ್ದು ಸಂಚು ಮಾಡಿ ಅವ್ರನ್ನ ಕೊಲ್ಲಿಕ್ಕೆ ಎಲ್ಲ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿರ್ತಾರೆ. ಪಿಸ್ತೂಲ್ ಕೂಡ ಅಲ್ಲೇ ತಗೋತಾರೆ. ಒಬ್ಬ ದಾಮೋದರ ರಾಮಚಂದ್ರ ಬಗಡೆನಾಗ್ತಾನೆ, ಅವನು ಕೊನೆಗೆ ಅಪ್ರೂವರ್ ಆಗ್ತಾರೆ. ಅವರಿಂದ ಖರೀದಿ ಮಾಡಿರ್ತಾರೆ ಪಿಸ್ತೂಲು. ಇವನು ಎಲ್ಲ ಜನಗಳು ಪಾಪ ಗಾಂಧೀಜಿಯವರು ಹೋಗುವಾಗ ದಾರಿನಲ್ಲಿ ಉದ್ದಕ್ಕೂ ಕೈ ಮುಕ್ಕೊಂಡು ನಿಂತಿರ್ತಾರೆ, ದಾರಿ ಮಾಡಿಕೊಡ್ತಾರೆ ಹೋಗಲಿಕ್ಕೆ. ಅದೇ ಜಾಗದಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಇವ್ನು ನಿಂತಿರ್ತಾನೆ ಗೋಡ್ಸೆ ಮತ್ತು ಇತರರು. ಆ ಗೋಡ್ಸೆ ಪಿಸ್ತೂಲನ್ನು ಮುಚ್ಕೊಂಡು ಇಟ್ಕೊಂಡಿರ್ತಾರೆ. ಆ ಗೋಡ್ಸೆ ಏನು ಮಾಡ್ತಾನೆ, ಗಾಂಧೀಜಿಯವರಿಗೆ ಕಾಲಿಗೆ ನಮಸ್ಕಾರ ಮಾಡೋ ರೀತಿಯಲ್ಲಿ ನಾಟಕ ಆಡಿ ಬಗ್ತಾನೆ. ಆಗ ಇವರು ಅಬು ಮತ್ತು ಮನು ಗಾಂಧಿ ಅವ್ರನ್ನ ತಡೀತಾರೆ. ತಕ್ಷಣ ಅವ್ರು ತಳ್ಳಿಬಿಟ್ಟು ಪಿಸ್ತೂಲಿನಿಂದ ಮುಚ್ಕೊಂಡಿದ್ನಲ್ಲ ಪಿಸ್ತೂಲಿನಿಂದ 3 ಹಾರಿಸ್ತಾರೆ ಎದೆಗೆ, ಗಾಂಧೀಜಿಯವರ ಎದೆಗೆ 3 ಹಾರಿಸ್ತಾರೆ. ಗಾಂಧೀಜಿ ಹೇ ರಾಮ್ ಅಂತೇಳಿ ಕುಸಿದು ಬೀಳ್ತಾರೆ. ಸೊ ಅಲ್ಲಿ ಬಿರ್ಲಾ ಭವನದಲ್ಲಿದ್ದಂಥ ಸೆಕ್ಯೂರಿಟಿ ಗಾರ್ಡು ಅವರನ್ನು ಅರೆಸ್ಟ್ ಇಟ್ಕೋತಾರೆ, ನಾಥೂರಾಮ್ ಗೋಡ್ಸೆನ ಇಟ್ಕೋತಾರೆ. ಸೊ ಒಂದು ವೇಳೆ
ಸೆಕ್ಯೂರಿಟಿ ಗಾರ್ಡ್ ಹಿಡ್ಕೊಳ್ಳದೆ ಹೋಗಿದ್ರೆ ಅಲ್ಲಿದ್ದಂಥ ಜನನೇ ಒಡ ಸಾಯಿಸ್ಬಿಡ್ತಿದ್ರು ಅವನಿಗೆ ನಾಥೂರಾಮ್ ಗೋಡ್ಸೆಗೆ.